ನಾಳೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ರಾಜ್ಯಪಾಲರಿಂದ ಅನುಮತಿ ಪಡೆದಾಗಿದೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಬಹುದು ಅಂಥೇಳಿ ಸಿದ್ದರಾಮಯ್ಯನವರು ಹಣಕಾಸು ಜೊತೆಗೆ ಗುಪ್ತಚರ ಇಲಾಖೆ ಇಟ್ಕೊಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ವರುಣಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕನಕಪುರದಿಂದ ಗೆದ್ದಿದ್ದಾರೆ ಡಿ ಸಿ ಎಂ ಆಗಿದ್ದಾರೆ ಎರಡು ಪ್ರಬಲ ಖಾತೆಯನ್ನು ಇಟ್ಕೊತಾರೆ ಅಂಥೇಳಿ ಇಂಧನ ಮತ್ತೊಂದು ಜಲಸಂಪನ್ಮೂಲ ಇಟ್ಕೊಳ್ಬಹುದು ಅನ್ನುವಂತಹ ಮಾತಿದೆ ಜಲಸಂಪನ್ಮೂಲ ವಿಚಾರಕ್ಕೇ ಈಗ ಎಂ ಬಿ ಪಾಟೀಲ್ ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ತಾ ಇದ್ದಾರೆ ಇನ್ನು ಜಿ ಪರಮೇಶ್ವರ್ ಅವರು ಡಿ ಸಿ ಎಂ ಆಗಿದ್ದವರು ಈ ಬಾರಿ ಅವರಿಗೆ ಗೃಹ ಖಾತೆಯನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಹಿರಿಯರು ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಹಾಗಾಗಿ ಪ್ರಬಲ ಖಾತೆಯನ್ನು ಕೊಡಬಹುದು ಅವರನ್ನು ಗೃಹ ಸಚಿವರನ್ನಾಗಿ ಮಾಡಬಹುದು ಅಂಥೇಳಿ ಕೆ ಜೆ ಜಾರ್ಜ್ ಬೃಹತ್ ಕೈಗಾರಿಕೆಯ ಖಾತೆಯನ್ನು ಕೊಡಬಹುದು ಅಂಥೇಳಿ ಸಿದ್ದರಾಮಯ್ಯನವರ ಪರಮಾಪ್ತರು ಇವರು ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಕಣ್ಣನ್ನು ಇಟ್ಟಿದ್ದರು ಬಹುತೇಕ ಅವರಿಗೆ ಬೃಹತ್ ಕೈಗಾರಿಕೆ ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಸಾರಿಗೆ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಬಾರಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಬಹುದು ಅಂತೇಳಿ ಬಿ ಟಿ ಎಂ ಲೇಔಟ್ನಲ್ಲಿ ನಿರಂತರವಾಗಿ ಗೆತ್ಕೊಂಡು ಬರ್ತಿದ್ದಾರೆ ಈ ಬಾರಿಯೂ ಕೂಡ ಗೆದ್ದಿದ್ದಾರೆ ಎಂ ಬಿ ಪಾಟೀಲ್ ಜಲಸಂಪನ್ಮೂಲ ಸಚಿವರಾಗಿ ಈ ಹಿಂದೆ ಐದು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದರು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆದ್ದಿದ್ದಾರೆ ಜಲಸಂಪನ್ಮೂಲ ಖಾತೆಗೆ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಗಾಂಧಿನಗರದಿಂದ ಈ ಬಾರಿ ಗೆದ್ದಿದ್ದಾರೆ ಮತ್ತೊಮ್ಮೆ ಉನ್ನತ ಶಿಕ್ಷಣ ಸಚಿವನ ಸ್ಥಾನ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಹೈಕಮಾಂಡ್ ಯಾವ ಖಾತೆಯನ್ನು ಅವ್ರಿಗೆ ಕೊಡುತ್ತೆ ಅನ್ನುವಂತಹ ಕುತೂಹಲ ಇದೆ ಇನ್ನು ಪ್ರಿಯಾಂಕ್ ಖರ್ಗೆ ಸಮಾಜ ಕಲ್ಯಾಣ ಮತ್ತು ಟಿ ಬಿ ಟಿ ಖಾತೆಯನ್ನು ಅವರಿಗೆ ವಹಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರು ಕೂಡ ಹೌದು ಕೃಷ್ಣೆ ಬೈರೇಗೌಡ ಬ್ಯಾಡ್ರಾಯನ್ಪುರದಲ್ಲಿ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಸಿದ್ದರಾಮಯ್ಯವರ ಪರಮಾಪ್ತರು ಕೃಷಿ ಸಿಗಬಹುದು ಖಾತೆ ಅನ್ನುವಂತಹ ಲೆಕ್ಕಾಚಾರ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಲ್ಲಿ ಗೆದ್ದಿದ್ದಾರೆ ನಿರಂತರವಾಗಿ ಗೆತ್ಕೊಂಡು ಬರ್ತಿದ್ದಾರೆ ಹಿಂದೆ ಸಚಿವರ ಕೆಲಸವನ್ನು ಮಾಡಿದ್ದಾರೆ ವಸತಿ ಸಿಗಬಹುದು ವಸತಿ ಖಾತೆ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಖಾತೆ ಸಿಗಬಹುದು ಅಂತೇಳಿ ಕಾರಣ ಬೆಳಗಾವಿ ಭಾಗದವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಮಹಿಳಾ ಕೂಟಾದಲ್ಲಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕ